ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತುಂಬಾ ಮಳೆ ಬರ್ತಾ ಇರುತ್ತೆ ಅಥವಾ ವೆದರ್ ತುಂಬ ಕೋಲ್ಡ್ ಆಗಿರುತ್ತೆ, ಹಾಗೆ ನಮಗೇನಾದರೂ ಹುಷಾರಿಲ್ಲ ಅಂತಂದಾಗೆ ನಾಲ್ಗೆ ಟೇಸ್ಟ್ ಕೂಡ ಕಳ್ಕೊಂಬಿಟ್ಟಿರುತ್ತೆ. ಇಂಥ ಟೈಮಲ್ಲಿ ನಾವು ಯಾವ ರೀತಿ ಸಾಂಬಾರನ್ನ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತೋರಿಸೋಕ್ಕಂತ ಬಂದಿದ್ದೀನಿ. ಬನ್ನಿ ನೋಡೋಣ. ನಾವಿಲ್ಲಿ ಹಾಲು ಸಾಂಬಾರು ಮಾಡ್ತಾ ಇರೋದ್ರಿಂದ ಮೇಯ್ನು ಬೇಕಾಗಿರೋದು ಹಾಲು. ನಾನಿಲ್ಲಿ ಅರ್ಧ ಲೀಟ್ರಷ್ಟು ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಕಾಲು ಲೀಟ್ರ್ ಆದರೆ ಸಾಕಾಗುತ್ತೆ. ಹಾಗೆ ನಾನಿಲ್ಲಿ 1 kg ಹೀರೆಕಾಯಿನ ತೊಗೊಂಡಿದ್ದೀನಿ, ಹಾಗೆ ಎಳೆ ಹೀರೆಕಾಯಿ, ಹಾಗೆ ಸ್ವಲ್ಪ ತೆಂಗಿನಕಾಯಿ ಕೂಡ ತೊಗೊಂಡಿದ್ದೀನಿ. 5 ಒಣಮೆಣಸಿನಕಾಯಿ ಮತ್ತು 1 ದೊಡ್ಡ ಗಾತ್ರದ ಒಂದು ಬೆಳ್ಳುಳ್ಳಿ, 1 ಟೀಸ್ಪೂನ್ ಅಷ್ಟು ಕಡಲೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 1 ಟೀಸ್ಪೂನ್ ಅಷ್ಟು ಗಸಗಸೆ ಕೂಡ ತೊಗೊಂಡಿದ್ದೀನಿ ತಂಪು ಅನ್ನೋ ಕಾರಣಕ್ಕೋಸ್ಕರ. ಹಾಗೆ 3-4 ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ಅದರಲ್ಲೇ. ಹಾಗೆ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆನ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ. ಹೀರೆಕಾಯಿ ಮೇಲ್ಭಾಗದಲ್ಲಿ 1 ಲೇಯರಷ್ಟು ಲೈನ್ ಲೈನ್ ಆಗಿರುತ್ತೆ, ಅದನ್ನು ಒಂದು ಚಾಕುನ ಏನಾದರೂ ತೊಗೊಂಡು ಈ ರೀತಿಯಾಗಿ ತೆಗೆದ್ಬಿಡೋಣ. ಆನಂತರ ಅದನ್ನು ನೀಟಾಗಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಯಾಕೆಂದರೆ ಸಾಂಬಾರ್ಗೆ ಜಾಸ್ತಿ ಖಾರ ಉಬ್ಬ ಐಟಮ್ಸ್ ಏನಿರಲ್ಲ ಅದಕ್ಕೋಸ್ಕರ. ಹಾಗೆ ನಾನಿಲ್ಲಿ ಬಿಡಿಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಅದನ್ನು ತರ್ತರಿಯಾಗಿ ಹಾಗೆ ಜಜ್ಜಿಕೊಳ್ಳೋಣ. ಜಜ್ಜಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೋಬೇಕಾದ್ರೆ ಫುಲ್ಲು ಹಾಕ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಒಂದು 4-5 ಪೀಸು ಬೆಳ್ಳುಳ್ಳಿನ ಇಟ್ಕೊಂಡು ಆನಂತರ ಮಿಕ್ಕಿದ್ನ ಹಾಕ್ಕೊಳ್ಳೋಣ, ಯಾಕಂದರೆ ಇದು ಸಾಂಬಾರು ಒಗ್ಗರಣೆ ಮಾಡಬೇಕಾದ್ರೆ ಬೇಕಾಗುತ್ತೆ ಅದಕ್ಕೋಸ್ಕರ. ಹಾಗೆ ನೆಕ್ಸ್ಟ್ ನಾವಿಲ್ಲಿ ತೆಂಗಿನಕಾಯಿನೂ ಕೂಡ ಬೆಳ್ಳುಳ್ಳಿ ಥರನೇ ಅದನ್ನು ಕೂಡ ಜಜ್ಜಿಕೊಂಡು ಹಾಕ್ಕೋಬೇಕು, ಇಲ್ಲಾಂದರೆ ತುರಿದಾದರೂ ಹಾಕ್ಕೋಬೇಕು, ಯಾಕಂದರೆ ಖಾರ ನೈಸಿಗೆ ಆಗಬೇಕಲ್ವ ಅದಕ್ಕೋಸ್ಕರ. ನೆಕ್ಸ್ಟು ನಾವಿಲ್ಲಿ ಉರ್ಗಡಲೆ ಮತ್ತು ಮೆಣಸು ಗಸಗಸೆ ತೊಗೊಂಡಿದ್ವಲ್ಲ ಅದನ್ನು ಕೂಡ ರುಬ್ಬಕ್ಕೆ ಹಾಕ್ಕೋಬೇಕು. ಹಾಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳೋಣ. ಈಗ ಎಲ್ಲನೂ ಖಾರ ಹಾಕಾಗಿದೆ, ಇವಾಗ ಒಂದ್ಸರಿ ನುಣ್ಣಗೆಲ್ಲ ಮಿಕ್ಸಿ ಜಾರಲ್ಲಿ ರುಬ್ಬಿಕೊಂಬಿಡೋಣ. ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಈ ಸಾಂಬಾರು ಮಾಡೋದಕ್ಕೆ ಎಷ್ಟು ಈಸಿ ಆಗಿದೆ ಅಂತೇಳಿ. ಖಾರ ಕೂಡ ಜಾಸ್ತಿ ಐಟಮ್ಸ್ ಇಲ್ಲ, ನೆನ್ಪಿಟ್ಕೊಬೋದು ಚೆನ್ನಾಗಿ. ಹಾಗೆ ನಾನಿಲ್ಲಿ ಸ್ಟೌವ್ನ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಸಾಂಬಾರು ಮಾಡೋದಕ್ಕೆ ಅಂತ. ಕುಕ್ಕರ್ ಬಿಸಿಯಾಗಿದೆ, ಇವಾಗ ಎಣ್ಣೆ ಕೂಡ ಹಾಕ್ಕೊತ ಇದ್ದೀನಿ ಒಗ್ಗರಣೆಗೆ. ಈಗ ಎಣ್ಣೆ ಕಾದಿದೆ, ನಾವು ಇವಾಗ ಸಾಸಿವೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ನೀವಿಲ್ಲಿ ನೋಡ್ತಿದ್ದೀರಾ ಸಾಸಿವೆ ಚಟಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ದು ಬೆಳ್ಳುಳ್ಳಿನ ಇದರೊಳಗಡೆ ಹಾಕ್ಕೊಳ್ಳೋಣ. ಇದು ಈ ಥರ ಶೇಕ್ ಮಾಡ್ತಾ ಇದ್ದರೆ ಅದು ಫ್ಲೇವರ್ ಎಲ್ಲ ಬಿಟ್ಕೊಂಡು ಎಣ್ಣೆನಲ್ಲಿ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರು ಏನಾದರೂ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಮೂಲಕ ಬೆಲ್ ಐಕಾನ್ ಅಂತ ಅದ್ರಲ್ಲಿ ಬರುವಂಥ ಆಲ್ ಅನ್ನೋ ಆಪ್ಷನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗ ರುಬ್ಬಿಟ್ಕೊಂಡಿರೋಂಥ ಖಾರನ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ ಖಾರ ಅದರೊಳಗಡೆ ಇರೋದನ್ನೆಲ್ಲ ಸ್ವಲ್ಪ ನೀಟಾಗಿ ತೊಳ್ಕೊಂಡಿರೋಳಗಡೆ ಹಾಕೊಂಬಿಡೋಣ. ಹಾಗೆ ಇದೇ ಖಾರಕ್ಕೆ ನಾವು ಒಂದು 1/2 ಲೀಟ್ರಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ನಾವು ಇದರೊಳಗಡೆ ಕಾಯಿ ಹಾಕಿ ಬೇಯಿಸ್ಬೇಕಲ್ವ ಅದಕ್ಕೋಸ್ಕರ. ಈಗ ಖಾರ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ಕಾಯಿನ ಹಚ್ಚಿಟ್ಕೊಂಡು ಅದನ್ನು ನೀರಲ್ಲಿ ಹಾಕ್ಕೊಂಡಿದ್ವಲ್ಲ ಆ ಕಾಯಿನ ಇವಾಗ ನಾವು ನೀಟಾಗಿ ತೊಳೆದ್ಬಿಟ್ಟು ಹಂಗೆ ಇವಾಗ ಖಾರದೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿಲಿ ತುಂಬ ಎಳೆದಾಗಿರೋದ್ರಿಂದ ತುಂಬ ಹೊತ್ತು ಬೇಯೋದಿಕ್ಕೆ ಟೈಮ್ ಏನು ತೊಗೊಳ್ಳಲ್ಲ, ಯಾಕಂದರೆ ಕಡಿಮೆ ನೀರಲ್ಲೇ ಬೇಗನೆ ಬೆಂದ್ಕೊಂಬಿಡುತ್ತೆ. ಹಾಗೆ ಈ ವಿಡಿಯೋನ ಏನಾದರೂ ನೀವು ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಗೆ ಇಷ್ಟ ಆಯ್ತಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದರಲ್ಲಿ ಬರುವಂಥ ಆಲ್ ಅನ್ನೋ ಆಪ್ಷನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾವು ಮಾಡೋವಂಥ ಎಲ್ಲ ವಿಡಿಯೋಗಳು ಕೂಡ ನೀವು ನೋಡ್ಬೋದು. ಇನ್ನೇನು ಸಾಂಬಾರು ರೆಡಿ ಆಯಿತು. ಇವಾಗ ಕೊನೆಯಲ್ಲಿ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಕಲ್ಲುಪ್ಪನ್ನ ಹಾಕ್ಕೊಳ್ಳೋಣ. ಇವಾಗ ಈ ಸಾಂಬಾರನ್ನ ನೀವು ಮಳೆ ಬರ್ತಾ ಇರುತ್ತಲ್ವ ಅಂಥ ದಿನಗಳಲ್ಲಿ ಮತ್ತು ಕೋಲ್ಡ್ ಆಗಿರುತ್ತಲ್ಲ ವೆದರು ಅಂಥ ಟೈಮಲ್ಲಿ ಈ ರೀತಿಯಾದ ಸಾಂಬಾರನ್ನ ಸ್ವಲ್ಪ ಖಾರ ಜಾಸ್ತಿ ಹಾಕಿ ಮಾಡೋದ್ರಿಂದನೇ ತುಂಬ ಚೆನ್ನಾಗಿರುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಖಾರದ ಜೊತೆ ಕಾಯಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಇನ್ನೇನು ಬೆಂದ ಆಗಿದೆ, ಒಂದು 2 ನಿಮಿಷ ಬೆಂದರೆ ಸಾಕು ಅನ್ನೋಷ್ಟು ಕಾಣಿಸ್ತಾ ಇದೆ. ಇಂಥ ಟೈಮಲ್ಲಿ ನಾವು ಒಂದು 1/2 ಲೀಟ್ರಷ್ಟು ಹಾಲು ಇಟ್ಕೊಂಡಿದ್ನಲ್ಲ ಆ ಹಾಲನ್ನ ನಾವು ಇಲ್ಲಿ 1/4 ಲೀಟ್ರಷ್ಟು ಹಾಕಿದ್ರೆ ಸಾಕು, ಹಾಲನ್ನೇನು ಕಾಯಿಸೋ ಅವಶ್ಯಕತೆ ಇಲ್ಲ, ಹಸಿ ಹಾಲು ಹಾಕಿದ್ರೇ ಚೆನ್ನಾಗಿರುತ್ತೆ. ಇವಾಗ ಹಾಲು ಮತ್ತು ಕಾಯಿ ಖಾರ ಎಲ್ಲನೂ ಕೂಡ ಮಿಕ್ಸ್ ಆಗಿದೆ. ಇದನ್ನು ಒಂದು 2 ನಿಮಿಷ ಬೇಯಿಸ್ಬಿಟ್ರೆ ಸಾಕು, ನೀಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಕಾಯಿ ಜೊತೆ. ಹಾಗೆ ಈ ಸಾಂಬಾರನ್ನ ನೀವು ನೆಗಡಿ, ಕೆಮ್ಮು ಮತ್ತು ಶೀತ ಆಗಿರೋಂಥ ಟೈಮಲ್ಲಿ, ಹಾಗೆ ನಾಲಿಗೆ ಟೇಸ್ಟ್ ಕಳ್ಕೊಂಡಿರುತ್ತಲ್ಲ ಅಂಥ ಟೈಮಲ್ಲಿ ಮಾಡೋದ್ರಿಂದನೇ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸಾಂಬಾರಿಗೂ ನಮಗೆ ಎಷ್ಟು ಬೇಕಷ್ಟು ಖಾರನ ಹಾಕ್ತೀವಿ, ಆದರೆ ಈ ಸಾಂಬಾರಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಇನ್ನೊಂಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ನೋಡಿದಂಥ ಎಲ್ಲ ನನ್ನ ವೀಕ್ಷಕರಿಗೂ ಧನ್ಯವಾದಗಳು.